सरकार जनसामान गुड न्यूज एलपीजी सिलेंडर मेले 200 रूपाय सब्सिडी सिक्ता है। केंद्र कैबिनेट सभ्यली महत्व निर्धारवन्न तेगेदुकोळ्ळलागिदे। प्रति एलपीजी सिलेंडर मेले 200 रूपाय सब्सिडी कोड्लागुत्ते। सब्सिडी केंद्र सरकार के 7,500 कोटि होरे आगते। सब्सिडी केंद्र सरकार के 7,500 रूपाय होरे आगते। पीएम उज्ज्वला योजना अडि 200 रूपाय सब्सिडी कोड्लागता इदे। प्रधानी मोदी सरकार महत्व निर्धारव तेगेदुकोळ्ळलागिदे। ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಭವ್ಯ ನೋಡ್ತಾ ಇದೀವಿ, ಹಿಂದೆ ಕೂಡ ಸಬ್ಸಿಡಿ ಕೊಟ್ಟು ತದನಂತರದಲ್ಲಿ ನಿಲ್ಲಿಸೇ ಬಿಟ್ಟಿದ್ರು, ಸಬ್ಸಿಡಿ ಕೊಟ್ಟೇ ಇರಲಿಲ್ಲ. ಈಗ ಮತ್ತೆ 200 ರೂಪಾಯಿ ಸಬ್ಸಿಡಿ ಒಂಥರ ಎಲ್ಲ ಗ್ರಾಹಕರಿಗೆ ಅಥವಾ ಇಡೀ ದೇಶದ ಜನತೆಗೆ ಒಂಥರ ಖುಷಿ ವಿಚಾರ ಅಂತ ಹೇಳಬಹುದು. ಸೋ ಇದನ್ನು ಮುಂದುವರಿಸಬೇಕು ಅನ್ನೋದೇ ಜನರ ಒಂದು ಕಳಕಳಿ ಮನವಿ ಆಗಿರಬಹುದು. ಸೋ ಹೇಗೆ ಇದನ್ನು ನಿಭಾಯಿಸುತ್ತಾರೆ ಅಂತ ಶಿಲ್ಪ. ಒಂದು ಕಡೆ ಗ್ಯಾಸ್ ಬೆಲೆ ಏರಿಕೆಯಿಂದ ಜನರಂತೂ ಕೆಂದಕ್ಕೆ ಹೋಗಿರುವಂತದ್ದು. ಹಲವಾರು ವರ್ಷಗಳ ಹಿಂದೆ ಎಲ್ಪಿಜಿ ಅಥವಾ ಅಡುಗೆ ಅನಿಲದ ಮೇಲಿನ ಸಬ್ಸಿಡಿಯನ್ನ ತದ್ದಿಲೆ ಕೇಂದ್ರ ಸರ್ಕಾರ ಹಿಂತೆಗೆದುಕೊಂಡಿತ್ತು. ಆದ್ರೆ ಇದೀಗ ಸಿಲಿಂಡರ್ಗೆ 200 ರೂಪಾಯಿ ಸಬ್ಸಿಡಿಯನ್ನ ಮರುಸ್ಥಾಪಿಸಲು ನಿರ್ಧರಿಸಿರುವಂತದ್ದು ಕೇಂದ್ರ ಸರ್ಕಾರ. 2-3 ವರ್ಷಗಳ ಹಿಂದೆ ಗ್ರಾಹಕರ ಬ್ಯಾಂಕ್ ಖಾತೆಗೆ ಎಲ್ಪಿಜಿ ಸಬ್ಸಿಡಿ ಕಳುಹಿಸಿದನ್ನ ನಿಲ್ಲಿಸಿತ್ತು. ಆದ್ರೆ ಇದೀಗ ಲೋಕಸಭೆ ಚುನಾವಣೆ ಮುಂದಿನ 7 ತಿಂಗಳಲ್ಲಿ ಬರ್ತಿದೆ. ಸೋ ಇದನ್ನೇ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲು ಪ್ರಯತ್ನಿಸುತ್ತಿರುವಂತದ್ದು. ಸೋ ಹೀಗಾಗಿ ಕಳೆದ ತಿಂಗಳ ಕೊನೆಯಲ್ಲಿ ಗ್ರಾಹಕರ ಬ್ಯಾಂಕ್ ಖಾತೆಗಳಿಗೆ ಸಬ್ಸಿಡಿಯನ್ನು ಕಳುಹಿಸಿದೆ ಎಂಬುದನ್ನು ಇದು ಸಮರ್ಥಿಸಿಕೊಂಡಿದೆ. ಅಷ್ಟು ಮಾತ್ರವಲ್ಲದೆ ಕೇವಲ ಬಡವರಿಗೆ ಮತ್ತೆ 200 ರೂಪಾಯಿ ಸಬ್ಸಿಡಿಯನ್ನ ಮರುಸ್ಥಾಪಿಸುವ ನಿರ್ಧಾರವನ್ನ ಕೇಂದ್ರ ಕ್ಯಾಬಿನೆಟ್ ತೆಗೆದುಕೊಂಡಿರುವಂತದ್ದು. ಸೋ ಇದು ಜನರಿಗೆ 200 ರೂಪಾಯಿ ಸಬ್ಸಿಡಿ ಸಿಗೋದು ಒಂದು ಮಟ್ಟಿಗೆ ಸಂತಸದ ವಿಚಾರ. ಆದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಜನರಿಗೆ ಲಾಭ ಆಗಬಹುದು. ಆದ್ರೆ ಲೋಕಸಭೆ ಚುನಾವಣೆಯ ನಂತರ ಇದನ್ನ ಅಂದ್ರೆ ಹೇಗೆ ಹಿಂದೆ ಸ್ಥಗಿತ ಮಾಡಿದ್ರು ಅದೇ ರೀತಿ ಸ್ಥಗಿತ ಮಾಡಿದ್ರೆ ಮತ್ತೆ ಜನರಿಗೆ ತೊಂದರೆ ಆಗುತ್ತೆ. ಶಿಲ್ಪ ಓಕೆ, ಧನ್ಯವಾದ ಭವ್ಯ ಡೀಟೇಲ್ಸ್ ಕಾಗಿ. ಎಸ್, ಗ್ಯಾಸ್ ಸಿಲಿಂಡರ್ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ಕಡಿಮೆ ಮಾಡಲಾಗಿದೆ, 200 ರೂಪಾಯಿ ಕಡಿತ ಮಾಡಲಾಗಿದೆ. ಸೋ ಈ ಮೂಲಕ ಒಂದು ರೀತಿಯಾಗಿ ಜನರು ನಿಟ್ಟುಸಿರು ಬಿಡುವಂತಹ ಒಂದು ಪರಿಸ್ಥಿತಿ. ಯಾಕಂದರೆ ಈಗ ಎಲ್ಪಿಜಿ ಸಿಲಿಂಡರ್ 200 ರೂಪಾಯಿ ಕಡಿತ ಅಂತಂದರೆ ಇದು ದೊಡ್ಡ ವಿಷಯನೇ. ಈಗ ಬೆಲೆ ಏರಿಕೆಯ ನಡುವೆ ಇದೊಂದು ಸದ್ಯಕ್ಕೆ ನಿಟ್ಟುಸಿರು ಬಿಡುವಂತಹ ಒಂದು ವಿಷಯ ಅಂತ ಹೇಳ್ಬೋದು. ಎಲ್ಪಿಜಿ ಸಿಲಿಂಡರ್ ಬೆಲೆಯ ಇಳಿಕೆಯಲ್ಲಿ ಈಗ ಜನ ಕೂಡ ಅಂತರ ಖುಷಿಯಾಗಿದ್ದಾರೆ. ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ 14.2 ಕೆಜಿ ಏನಿದೆ, ಸೋ ಇದರಲ್ಲಿ 200 ರೂಪಾಯಿ ಇಳಿಕೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಜನರು ಮಾತ್ರ ಈ ಒಂದು ಕಡಿತದ ಪ್ರಯೋಜನವನ್ನು ಪಡಿತಾರೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡಬೇಕಾಗುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.